ನಾವು ಪ್ರತಿದಿನ ನ್ಯೂಸ್ ನೋಡಬೇಕಾದ್ರೆ ಕೆಲವೊಂದು ವಾರ್ತೆಗಳು ನಮ್ಮ ಕಣ್ಣಲ್ಲಿ ನೀರು ಬರ್ಸತ್ತೆ, ಇನ್ನು ಕೆಲವು ನಮ್ಮ ಮುಖದಲ್ಲಿ ಮುಗುಳ್ನಗೆನ ತರುತ್ತೆ. ಆದರೆ ಒಂದಷ್ಟು ವಾರ್ತೆಗಳು ಮಾತ್ರ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ನನಗೆ ನ್ಯೂಸ್ ನೋಡೋದು, ಆರ್ಟಿಕಲ್ ಬರೆಯೋದು, ರಿಸರ್ಚ್ ಮಾಡೋದು ಇದೆಲ್ಲ ಒಂಥರ ಖುಷಿ ಕೊಡುತ್ತೆ. ಫ್ರೀ ಇದ್ದಾಗೆಲ್ಲ ಇದನ್ನೇ ಮಾಡ್ತೀನಿ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಜೈ, ಮೈ ಎನರ್ಜಿ. ಹೇ ಅರ್ಜುನ್, ಏನು ಮಾಡ್ತಿದ್ಯಾ? ಐ ಹ್ಯಾವ್ ಸಮ್ ಫೋಟೋಸ್ ಎಡಿಟ್ ಮಾಡಬೇಕು. ನಾವಿಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡಿರೋ ಸ್ಟುಡಿಯೋ ಇದು. ಇಬ್ರು ಅನಾಥರ ಆಗಿರೋದ್ರಿಂದ ನನಗ ಅವನು ಅವನಿಗೆ ನಾನು ಅಂತ ಖುಷಿಯಾಗಿರ್ತಿದ್ವಿ. ನಮ್ಮಿಬ್ರಿಗೆ ಯಾವಾಗ್ಲೂ ಹೀಗೆ ಇರಕ್ಕಾಗಲ್ಲ ಅಂತ ನನಗೆ ಅವನು ಅನುಷಾನ ಹುಡುಕೊಟ್ಟ. ನಾನು ಅವನಿಗೆ ಪ್ರಿಯಾನ ಹುಡುಕ್ತೆ. ನಾವೆಲ್ಲರೂ ನಮ್ಮ ಜೀವನ ಕೆಲಸ ಅಂತ ಖುಷಿಯಾಗಿರ್ತಿದ್ವಿ. ಅರ್ಜುನ್, ಅರ್ಜುನ್, ಅರ್ಜುನ್ ಏಳು ಮೇಲೆ. ಆದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನನ್ನ ಮನಸ್ಸು ಒಂದಷ್ಟು ನ್ಯೂಸ್ ಎಲ್ಲ ಇದೆ. ಒಂದಷ್ಟು ನ್ಯೂಸ್, ಕೆಲವೊಂದು ಆರ್ಟಿಕಲ್ಸು ನನ್ನ ಲೈಫ್ನೇ ಬದಲಾಯಿಸ್ತು. ಅರ್ಜುನ್, ಅರ್ಜುನ್, ಏನು ಇದೆಲ್ಲ? ಇನ್ನೂ ಇದೆಲ್ಲ ಬಿಟ್ಟಿಲ್ವೇನು? ಏನ್ ಬಿಡೋದು? ಆ ನೀನ್ ಬಂದು ಹೆಲ್ಪ್ ಮಾಡು ಅಂತ ಕೇಳಿದ್ನ, ಇಲ್ಲ ತಾನೆ? ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ, ನಿನ್ಗೋಸ್ಕರ ಇದೆಲ್ಲ ಬಿಡಕ್ಕಾಗತ್ತ? ಪ್ಲೀಸ್ ಡಿಸ್ಟರ್ಬ್ ಮಾಡ್ಬೇಡ, ಜಸ್ಟ್ ಲೀವ್ ಮೀ ಅಲೋನ್. ಫೈನ್, ಸಾರಿ. ಹೇಯ್, ನಿನಗೆ ಅವನ ಬಗ್ಗೆ ಗೊತ್ತಲ್ವಾ? ಏನಾದರೂ ರಿಸರ್ಚ್ ಮಾಡ್ತಾ ಅದೇ ಕಡೆ ತಲೆ ಹಾಕೊಂಡು ಕೂತ್ಕೊಂತಾನೆ. ಸರಿ ಹೋಗ್ತಾನೆ, ಹಿ ನೀಡ್ ಸಮ್ ಟೈಮ್, ಲೀವ್ ಇಟ್. ಲೋತಮ್ಮ, ನಾನು ಅವನ ಹತ್ರ ಹೋಗೋಕೆ ಮುಂಚೆನೆ ನನಗೆ ಗೊತ್ತು ಅವನು ಹೀಗೆ ಮಾತಾಡ್ತಾನೆ ಅಂತ. ಆದರೆ ನಾನು ಮಾತಾಡಿಸೆ ಇಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ಅವನ್ ಬೈದ್ರು ಸರಿ, ಐ ಲವ್ ಯು ಅಂತ ಹೇಳಿದ್ರು ಸರಿ, ನನಗೆ ಎಲ್ಲ ಒಂದೇ. ನನ್ನ ಸೆಲೆಕ್ಷನ್ ಸೂಪರ್ ಆಗಿದೆ. ಯಾಕೋ ನಿಮ್ಮ ಅಣ್ಣನ ಸೆಲೆಕ್ಷನ್ ತಪ್ಪಾಯ್ತು ಅನಿಸ್ತಿದ್ಯಾ? ಅವ್ರ ಸೆಲೆಕ್ಷನು ಕರೆಕ್ಟಾಗೇ ಇದೆ, ನಮ್ಮ ಪ್ರೀತಿನೂ ಹಾಗೆ ಇದೆ. ಹೌದು, ಇವತ್ತು ಸಂಡೇ ಅಲ್ವಾ, ಎಲ್ಲಾದರೂ ಹೋಗೋಣ ವಾ. ಲೆಟ್ಸ್ ಗೋ ಸಂವ್ಯ. ಏ ಹೌದು, ಎಲ್ಲಾದರೂ ಹೋಗೋಣ ಕಣೋ. ಎಸ್, ಗಾಟ್ ಇಟ್. ಗೈಸ್, ಮೂರು ದಿನ ನಿಮ್ಗೆಲ್ಲರಿಗೂ ಇಲ್ಲೇ ಕೆಲಸ ಇದೆ. ಇಷ್ಟು ದಿನ ಮಾಡಬೇಕು ಅಂದ್ಕೊಂಡಿದ್ದು ಮಾಡೋಕ್ಕೆ ಕರೆಕ್ಟಾದ ಟೈಮ್ ಬಂತು. ಏನು, ಎಲ್ಲಿ, ಯಾವಾಗ ಇದೆಲ್ಲ ಅವಾಗವಾಗ ಹೇಳ್ತಾ ಇರ್ತೀನಿ. ಜೈ, ನನಗೂ ನಿನಗೂ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ನಾನು ರೆಡಿ, ಫುಲ್ ಆನ್. ಏನೇ ಆದರೂ ಪರವಾಗಿಲ್ಲ, ನಿನ್ನ ಜೊತೆ ಇರ್ಬೋದಲ್ಲ. ನಾನೊಬ್ಳೇ ಏನು ಮಾಡಲಿ, ನಾನು ಇರ್ತೀನಿ. ಓಕೆ ಡಾಟ್, ಲೆಟ್ಸ್ ಸ್ಟಾರ್ಟ್ ದಿ ಚೇಂಜ್. ಇವನೇ ಕಣ.
ಕರ್ಕೊಂಡು ಅವ್ರಿಗೆ ಕೊಡು, ಇವನ್ನ ಎತ್ಕೊಂಡು ಸ್ಟುಡಿಯೋಗೆ ನಾನು ಬರ್ತೇನೆ. ಓಕೆ, ಹುಷಾರು ಬಾರ. ಅರ್ಜುನ್ ಇನ್ನೂ ಒಂಚೂರು ಖಾಲಿ ಇದೆಯಲ್ಲ. ಅರ್ಜುನ್, ನೀನು ಹೇಳ್ದಾಗೆ ಈ ಮೂರು ಜನನ ಕರ್ಕೊಂಬಂದಿದ್ದೀವಿ. ಇವ್ರಿಗೆಲ್ಲ ಏನು ಮಾಡಬೇಕಂತ ಹೇಳಿದೆ, ಆದರೆ ಇದೆಲ್ಲ ಮಾಡೋದಕ್ಕೆ ಒಂದು ಮೋಟಿವ್ ಇರಬೇಕಲ್ಲ, ಅದೇನು ಅಂತ ಹೇಳ್ತೀನಿ. ಇಲ್ಲ, ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ. ಎಲ್ಲ ರೆಡಿನಾ? ಎಸ್. ಭಯ ಇದ್ರೆ ಮನುಷ್ಯ ಸತ್ಯ ಹೇಳ್ತಾನೆ. ಸಾವು ಭಯದಲ್ಲೇ ದೊಡ್ಡ ಭಯ. ಆ ಭಯನ ಮೂರು ಜನರ ಕಣ್ಣಲ್ಲಿ ನಾನು ನೋಡ್ಬೇಕು. ಅರ್ಥ ಆಯ್ತು, ಬಾಹುಗಣ. ಅವ್ರು ಊಟ ಮಾಡಿದ್ರ? ಸ್ವಲ್ಪ ಕಷ್ಟಪಟ್ರು. ಊಟ ಮಾಡಬೇಕಾದ್ರೆ ಏನಾದರೂ ಕೇಳೋದಾಗ್ಲಿ ಕಿರ್ಚಾಡೋದಾಗ್ಲಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ. ಅದೆಲ್ಲ ಬೇಡ, ಸುಮ್ಮನೆ ಊಟ ಮಾಡಿ ಪ್ಲೀಸ್. ನಾವೇನ್ ತಪ್ಪು ಮಾಡಿದೀವಿ? ಯಾಕೆ ಈ ತರ ಟಾರ್ಚರ್ ಮಾಡ್ತಿದ್ದೀರಾ ಹೇಳಿ ಯಾರಾದ್ರೂ. ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ. ಏನೋ ಇಷ್ಟೆಲ್ಲ ಆದ್ರೂ ನಿನಗೆ ಭಯ ಇಲ್ವಾ? ಆವಾಗ್ಲೇ ಹೇಳಿದೆ ತಾನೆ, ಸೌಂಡ್ ಮಾಡಬಾರ್ದು ಅಂತ. ಮುಚ್ಕೊಂಡು ಊಟ ಮಾಡಿ. ಮುಚ್ಕೊಂಡು ಊಟ ಮಾಡಬೇಕು ಅಂದಿದ್ದು ನಿಂಗೂ ಕೇಳಬೇಕು ಅಂತಾನೆ, ಯಾಕೆ ಕೇಳಲಿಲ್ವಾ? ನೀನೇನೇ ಮಾಡಿದ್ರು, ಯು ಕಾಂಟ್ ಸ್ಕೇಪ್. ಡೋಂಟ್ ಆಂಗ್ರಿ ಮೀ. ನೋವು ಜಾಸ್ತಿ ಆಗತ್ತೆ. ಪ್ರಿಯಾ, ಅವನ್ ಮಾಡ್ತಾನೆ. ಕೇಳ್ರು, ಇಲ್ಲಿ ನೀವು ತಿಂದಿರೋ ಊಟದಲ್ಲಿ ಬಾಟಲಿಯಂ ಟಾಕ್ಸಿನ್ನ ಮಿಕ್ಸ್ ಮಾಡಿದ್ದೀವಿ. ಇದೇನು ಮಾಡುತ್ತೆ ಅಂದರೆ, ನಿಮ್ಮ ದೇಹದಲ್ಲಿರೋ ಮಸಲ್ಗಳಿಗೆ ಹೋಗೋ ಆಟೋಫ್ಲಿಂಗ್ನ ಸ್ಟಾಪ್ ಮಾಡುತ್ತೆ.
ಫೈನಲ್ ಸ್ಟೇಜ್ ಮಸಲ್ ಪ್ಯಾರಲೈಸಸ್, ದ ಫಾಸ್ಟೆಸ್ಟ್ ಪ್ಯಾರಲೈಸರ್. ಅದು ಕೊಡೋ ನೋವಿಗೆ ಸಾಯಣ ಅನ್ಸತ್ತೆ, ಆದರೆ ನೀವ್ಯಾರು ಅಷ್ಟು ಬೇಗ ಸಾಯಲ್ಲ. ನೋವು ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಇನ್ನರ್ ಕ್ಯಾರೆಕ್ಟರ್ ಹೊರಗೆ ಬರುತ್ತೆ, ಅವಾಗ ಸತ್ಯ ಹೇಳ್ತೀರಾ, ಇಲ್ಲ ಅಂದರೆ ಇನ್ನೂ ಟಾರ್ಚರ್ ಕೊಡ್ತೀರಾ. ಬಿಡ್ರೋ ನಿನ್ನ ಹೆಸರು ಸುನಿಲ್ ಕುಮಾರ್, ವಯಸ್ಸು 23, ಮನೆ ಯು ಪಿ ಎಲ್ ಮಥುರಾ ಡಿಸ್ಟ್ರಿಕ್ಟ್ ನೋಕೌನ್ ವಿಲೇಜ್. ಊರಿಂದ ಊರಿಗೆ ಹೋಗಿ ಕೆಲಸ ಮಾಡ್ತಿದ್ದಿದ್ದು ನೀನು, ಅಮ್ಮ ತಂಗಿಯರನ್ನ ನೋಡ್ಕೊಂಬರೋಣ ಅಂತ ಹೋದ ನವಂಬರಲ್ಲಿ ಮನೆಗೆ ಹೋಗಿದ್ದೆ. ಇಷ್ಟೆಲ್ಲ ನಿನಗೆ ಹೇಗೆ ಗೊತ್ತು ಅರ್ಜುನ್? ಬೇಟೆಗಾರನಿಗೆ ಕಾಡಿನ ಬಗ್ಗೆ ಗೊತ್ತಿದ್ರೆ ಸಾಲಲ್ಲ, ತಾನು ಬೇಟೆಯಾಡೋ ಪ್ರಾಣಿ ಉದ್ದ ತೂಕ ಎಲ್ಲ ಗೊತ್ತಿರಬೇಕು. ನವಂಬರ್ 11 ನೆನಪಿದ್ಯಾ? ಹೇಗೆ ಮರೀತ್ಯಾ ಅಲ್ವಾ, 3 ವರ್ಷ ಕಣೋ ಮಗುಗೆ. ಚಾಕ್ಲೇಟ್ ತೋರಿಸಿ ಕರ್ಕೊಂಡು ಹೋಗಿ, ಪಾಪ ಅದಕ್ಕೇನು ಗೊತ್ತು ನೀನೊಂದು ಮೃಗ ಅಂತ. ನಂಬಿದ್ಲಲ್ಲೋ ನಿನ್ನ, ಅವಳು ಅಂತ ಹೇಳಕ್ಕೆ ನನ್ಗೆ ಆಗ್ತಿಲ್ಲ, ಆ ಮಗುನ. ಅರ್ಜುನ್ ಏನು ಹೇಳ್ತಿದ್ಯಾ? ಹೌದು ಜೆ, ಆ ಮಗುನ ರೇಪ್ ಮಾಡಿ 10 ಸೆಂಟಿಮೀಟರ್ ಉತ್ತ ರಾಡ್ನ. ಸರ್ ಬಿಟ್ಬಿಡಿ, ನಾನು ಬೇಕು ಅಂತ ಮಾಡಿಲ್ಲ, ಗೊತ್ತಿಲ್ಲದೆ ಆಗೋಯ್ತು. ಏನು ಇಷ್ಟೆಲ್ಲ ಗೊತ್ತಿಲ್ಲದೆ ಮಾಡ್ತ್ಯಾ? ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಕಣ, ಆ ಚಿಕ್ಕ ಮಗುನ ಹೆಣ್ಣಾಗಿ ನೋಡಕ್ ನಿಂಗೆ ಹೇಗೋ ಆಯ್ತು, ನಿನ್ ತಂಗಿರು ಹೀಗೆ ಮಾಡಿದ್ಯಾ? ದಯವಿಟ್ಟು ಕ್ಷಮಿಸ್ಬಿಡೋಣ. ನಿನ್ ತಂಗಿರು ಕ್ಷಮಿಸಿದ್ರು. ನನ್ನಿಂದ ಅವ್ರ ಮುಖನೂ ನೋಡಕ್ಕಾಗಿಲ್ಲ. ಇವ್ರ ಕತೆ ಇಲ್ಲೇ ಮುಗಿಸ್ಬಿಡು ಅರ್ಜುನ್. ಇಲ್ಲ ಜಯ್, ಇವರು ಸಾಯ್ಬಾರ್ದು, ಜೀವನ ಪೂರ್ತಿ ನೋವು ಅನುಭವಿಸ್ಬೇಕು. ಕೆ ಪ್ರವೀಣ್, ವಯಸ್ಸು 25, ವಾರಂಗಲ್ ತೆಲಂಗಾಣ, 6 ತಿಂಗಳಿಂದ 9 ತಿಂಗಳು ಮಗು ಜಯ್. ಅರ್ಜುನ್ ಸಾಕ್ ನಿಲ್ಸು, ಇವ್ರ ಹತ್ರ ಏನ್ ಮಾತು? ಮಕ್ಕಳು ದೇವ್ರ ಸಮಾನ ಅಂತಾರೆ, ಆದ್ರೆ ಇವ್ರೊಂಚೂರು ಯೋಚನೆ ಮಾಡಿದೆ ಇಷ್ಟೆಲ್ಲ ಮಾಡಿದರೆ. ಏನೋ ಅದು ಮಗು ದೇವ್ರಲ್ಲ ಅಂತ ಹೇಳ್ತೀಯಾ? ನೋಡು, ಅದೆಲ್ಲ ಒಂದು ಫೀಲಿಂಗ್ ಅಷ್ಟೇ. ನಂಗ್ ಬೇಕಾಗಿರೋದು ಒಂದ್ ದೇಹ, ಅದರಲ್ಲಿ ಚಿಕ್ಕ ಮಗು ವಯಸ್ಸಾಗಿರೋ ಮುದುಕಿ ಅಂತ ಬಿಡಕ್ಕಾಗತ್ತ? ಇಲ್ಲ, ಸಂದರ್ಭಕ್ಕೆ ಸಿಗದೆ ಅಮೃತ. ಇವನಿಗೆ ಇಷ್ಟು ಮಾಡಿದ್ರೆ ಸಾಲದು ಅರ್ಜುನ್. ನೋವಾಗತ್ತಾ? ನೋವಾಗತ್ತೆ ತಾನೆ, ನಿಮಗೆ ಈ ನೋವಿನ ಕಾರಣ ಗೊತ್ತು, ಆದರೆ ಒಂದು ಚಿಕ್ಕ ಮಗು ಯಾಕೆ ಅಳ್ತಾ ಇದೆ ಅಂತ ತಾಯಿಗೆ ಮಾತ್ರ ಗೊತ್ತಿರತ್ತೆ. ಯೋಚನೆ ಮಾಡಿ ನೋಡು, ಆ ಚಿಕ್ಕ ಮಗು ಎಷ್ಟು ನೋವು ಅನುಭವಿಸಿರುತ್ತೆ, ಪಾಪ ಯಾರಿಗೂ ಹೇಳಕ್ಕಾಗದೆ. ನೋವೆಲ್ಲರಿಗೂ ಒಂದೇ, ಆದರೆ ಇದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ಅವಳಿಗೆ ಅಪ್ಪನ ಅಣ್ಣನ? ಅವರೇನಾದರೂ ಇಲ್ಲಿದ್ದಿದ್ರೆ ನಿನ್ನ ಹತ್ರ ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ಅವ್ರಿಗಿರೋ ಕೋಪಕ್ಕೆ ನಾಳೆ ನಿನ್ನ ಮಗುಗೆ ಏನಾದರೂ ಮಾಡಿದ್ರು ತಪ್ಪೇನಿಲ್ಲ. ಏಯ್, ಏನ ಹೇಳ್ತಿದ್ಯಾ? ಓ, ಕೋಪ ಬಂತ? ನಿನ್ ಮಗು ಅಂದಿದ ತಕ್ಷಣ ನಿನಗೆ ಕೋಪ ಬಂತು, ಆದ್ರೆ ಬೇರೆ ಯಾರ್ದೋ ಮಗುನ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ? ಒಂದ್ ವಿಷಯ ಅರ್ಥ ಮಾಡ್ಕೋ, ನೀನ್ ಇನ್ನೊಂದ್ ಜೀವಕ್ ಬೆಲೆ ಕೊಟ್ರೇನೆ ನಾಳೆ ನಿಂದು ಅನ್ನೋದಿಕ್ಕೆ ಈ ಭೂಮಿ ಮೇಲೆ ಬೆಲೆ ಇರೋದು. ನಾನ್ ಇವತ್ ನಿನಗ್ ಕೊಡ್ತಾ ಇರೋ ಶಿಕ್ಷೆ ನೋಡಿ, ನಾಳೆ ಇನ್ಯಾರು ಯಾವತ್ತು ಮಕ್ಳ ಮೇಲೆ ಕೈ ಮಾಡಬಾರ್ದು. ಮಗ್ನೆ ಸಾಕ್ ನೀನ್ ಮಾತಾಡಿದ್ದು. ನೀನ್ ಯಾರನ್ನ ರೇಪ್ ಮಾಡಿದ್ಯಾ? ನಾನು ಯಾರಿಗೂ ಏನೂ ಮಾಡಿಲ್ಲ,
ನೀವು ಬೇರೆ ಯಾರು ಅನ್ಕೊಂಡು ನನ್ನ ಕರ್ಕೊಂಡು ಬಂದಿದ್ದೀರಾ. ಇಟ್ಸ್ ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಯಾವ ತಪ್ಪು ಮಾಡಿಲ್ಲ. ಅವನು ಹೇಳೋದು ನಿಜಾನೇ. ಒಫಿಷಿಯಲಿ ಅವನು ಯಾವ ತಪ್ಪು ಮಾಡಿಲ್ಲ. ನೀನ್ ತಪ್ಪು ಮಾಡಿಲ್ಲ ಅಲ್ಲ, ಒಂದ್ 4 ತಿಂಗಳಿಂದೆ ಜೈ 2.5 ವರ್ಷ ಇರೋ ಮಗುನ ಕ್ರೂರವಾಗಿ ಕೊಲೆ ಮಾಡಿದ್ರು. ಅವಳಪ್ಪ 10,000 ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಆ ಮಗು ಕಣ್ ಕಿತ್ತಾಕಿ ಕೈ ಕಾಲೆಲ್ಲ ಬೇರೆ ಬೇರೆ ಮಾಡಿ ಇದೆಲ್ಲ ಮಾಡಿದ್ದು ಬೇರೆ ಇಬ್ರು. ಆದ್ರೆ ಮಾಸ್ಟರ್ ಪ್ಲಾನರ್ ಇವನೇ ಮೈನರ್ ಅಂತ ಬಿಟ್ಬಿಟ್ರು. ಎಷ್ಟೋ ಏಜ್ ನಿನ್ಗೆ? 17. ಮೈನರ್? ಶಿಟ್, ಇವನು ಮೈನರ್? ಇಷ್ಟೆಲ್ಲ ಮಾಡಿರೋ ಇವನು ಮೈನರ್ ಅಲ್ಲ. ನನಗ್ ಬರೋ ಕೋಪಕ್ಕೆ ಇವನ ಇಲ್ಲೇ ಸಾಯಿಸ್ಬಿಡ್ತೀನಿ. ಆದ್ರೆ ಇವನಿಗೆ ಇಷ್ಟೆಲ್ಲ ಸಾಲಲ್ಲ. ಮೈನರ್ ಮೈ ಫಟ್. ನೀವು ಮಾಡಿದ್ದು ತಪ್ಪೇ ಅಲ್ವಾ? ನಮ್ಮನ್ನ ಟಾರ್ಚರ್ ಮಾಡಕ್ಕೆ ನಿಮಗೇನ್ ರೈಟ್ಸ್ ಇದೆ? ಅದು ರೈಟ್ಸ್ ಬಗ್ಗೆ ನೀನ್ ಮಾತಾಡ್ಬೇಡ. ನಿನಗೇನ್ ರೈಟ್ಸ್ ಇತ್ತು ಆ ಮಗುಗೆ ಶಿಕ್ಷೆ ಕೊಡಕ್ಕೆ? ಎಲ್ರಿಗೂ ಮಾಸ್ಕ್ ಹಾಕಿ. ಇವರೆಲ್ಲ ಬರೀ ಎಕ್ಸಾಂಪಲ್ಸ್ ಅಷ್ಟೇ. ಪೆನೆಕ್ಟೊಮಿ, ಇವರಿಬ್ಬರಿಗೆ ಪೆನೆಕ್ಟೊಮಿ ಸರ್ಜರಿ ಮಾಡಿ. ಇದೆಲ್ಲ ಚಿಕ್ಕ ಮೀನುಗಳು. ಬಟ್ ದಿಸ್ ಈಸ್ ಫಾರ್ ಮೈ ಬೆಸ್ಟ್ ಟು ಪ್ರೇ. ಆಮೇಲೆ ಇವನಿಗೆ ಆ ಮಗುಗೆ ಏನೆಲ್ಲ ಮಾಡಿದಾರೋ ಅದನ್ನೆಲ್ಲ ಮಾಡಬೇಕು. ನೋವಲ್ಲಿ ಕೊರಕ್ಬೇಕಾದ್ರೆ ಕಿರಿಚಾಡಕ್ಕಾಗದೆ ಯಾರು ಸಹಾಯ ಮಾಡೋಕ್ಕಿಲ್ಲದೆ ಕಣ್ಣಲ್ಲಿ ನೀರು ಬಂದು ಬಂದು ಕೊನೆಗೆ ಒಂದನಿನೂ ಉಳಿಬಾರ್ದು. ನಾವು ಯಾರು ಅನ್ನೋ ಪ್ರಶ್ನೆ ಜೀವನ ಪೂರ್ತಿ ಇವನ್ನ ಕಾಡ್ತಾ ಇರಬೇಕು. ವಾಟ್ಸ್ ನೆಕ್ಸ್ಟ್ ಅರ್ಜುನ್? ನೆಕ್ಸ್ಟ್ ಈ ಥರ ಎಷ್ಟೋ ಮೃಗಗಳಿವೆ, ಅವ್ರನ್ನೆಲ್ಲ ಬೇಟೆಯಾಡಬೇಕು. ಆದರೆ ಇನ್ಮೇಲೆ ಕಿಡ್ನ್ಯಾಪ್ ಮಾಡೋದು ರಿಸ್ಕು. ಅವ್ರಿರೋ ಜಾಗಕ್ಕೆ ಹೋಗಿ ಮುಗಿಸೋಣ. ಜೈ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿ 2 ಸೆಕೆಂಡ್ ಅಯ್ಯೋ ಅಂತ ಫೀಲ್ ಮಾಡಿಕೊಂಡು ಮತ್ತೆ 10 ಸೆಕೆಂಡ್ ಯೋಚನೆ ಮಾಡಿ ಅದನ್ನು ಶೇರ್ ಮಾಡೋರಿದ್ದಾರೆ ಹೊರತು ಇಂಥ ಮೃಗಗಳಿಗೆ ಶಿಕ್ಷೆ ಆಗಬೇಕು ಅಂತ ಅನ್ಕೊಳ್ಳೋರು ಯಾರೂ ಇಲ್ಲ. ಸ್ವಂತ ಮಗುನ ಕಳ್ಕೊಳ್ಳೋವರೆಗೂ ಕೂತಿರ್ತಾರೆ, ಆಮೇಲೆ ಪಡ್ಕೋತಾರೆ. ಅನುಷಾ, ಜೈ ಅನುಷಾ ಇಲ್ಲಿ. ಇಲ್ಲ ಅದಲ್ಲ ಅನುಷಾ ಇಲ್ಲಿ. ಏನೋ ಕೇಳ್ತಿದ್ಯ ನೀನು? ಪ್ರಿಯಾ ನಿನ್ ಕೈಲಿ ಬ್ರೆಡ್ಡು? ಅನುಷಾ ಇಲ್ಲಿ. ನಾನು ಏನಿದಲ್ಲ, ಹೇಗೆ, ಯಾರು ಹೇಳು. ಯಾಕೆ ನಿನಗ್ ಗೊತ್ತಿಲ್ವಾ? ಬೇಡ ಬೇಡ ಅಂತ ಬಡ್ಕೊಂಡೆ, ಕೇಳಿದೀಯ? ಏನನ್ನು ಹೇಳ್ತಿದ್ಯಾ, ನನ್ಗೇನು ಅರ್ಥನೇ ಆಗ್ತಿಲ್ಲ. ನಿನ್ ಗೊತ್ತಾಗಲ್ಲ ಅರ್ಜುನ್, ಬಿಕಾಸ್ ಇಟ್ಸ್ ಯೋರ್ ಮಿಸ್ಟೇಕ್. ಹೋಗು ಇಲ್ಲಿಂದ. ಜಸ್ಟ್ ಲೆಟ್ ಮಿ ಡೈ ಇನ್ ಪೀಸ್ ಅಟ್ ಲೀಸ್ಟ್. ಅನುಷಾ ಪ್ಲೀಸ್. ಏನಿದಲ್ಲ ಅಲ್ಲಿ ಅನು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀಯ. ನಿನಗೇನು ಗೊತ್ತಿಲ್ಲಲ್ಲ, ಎಲ್ಲ ಪ್ಲಾನ್ ಮಾಡಿ ಇವಾಗ ನನಗೇನು ಗೊತ್ತಿಲ್ಲ ಅಂದ ತಕ್ಷಣ ಇಷ್ಟಕ್ಕೆ ಮುಕ್ತ ಹೋಗುತ್ತೆ ಅನ್ಕೊಂಡಿದ್ಯ? ಅಯ್ಯೋ, ಸಾರಿ. ಇಟ್ಸ್ ಓಕೆ ಲವ್. ನಮ್ಗೆಲ್ಲ ಕನಸು ಕಾಣಕ್ ಮಾತ್ರ ಶಕ್ತಿ.
ಯಾಕಂದ್ರೆ ಯಾರನ್ನಾದ್ರೂ ಕಳ್ಕೊತೀವೋ ಅನ್ನೋ ಭಯ. ಇಲ್ಲಿ ಸೆಕ್ಷನ್ 302(6) ಪಾಸ್ಕೋ ಅಂತ ಏನೇನೋ ಇದೆ, ಮ್ಯಾಕ್ಸಿಮಮ್ ಡೆತ್ ಪೆನಾಲ್ಟಿ. ಆದರೆ ಆ ಮಕ್ಕಳು ಅನುಭವಿಸಿರೋ ನೋವಿಗೆ, ಆ ತಂದೆ ತಾಯಿಗಾಗಿರೋ ಮಾನಸಿಕ ಪೀಡನೆಗೆ ಇದೆಲ್ಲ ಒಂದು ಶಿಕ್ಷೆನಾ? ಎಷ್ಟೋ ದೇಶಗಳಲ್ಲಿ ಏನೇನೋ ಕಠಿಣವಾದ ಶಿಕ್ಷೆಗಳಿವೆ, ಅದೆಲ್ಲ ಇಂಡಿಯಾದಲ್ಲಿ ಯಾಕೆ ಮಾಡಲ್ಲ? ನಾನು ಹೇಳೋದೇ ಮಾಡಬೇಕು ಅಂತೇನಿಲ್ಲ, ಆದರೆ ಶಿಕ್ಷೆ ಬದಲಾಗಲೇಬೇಕು ಅಂತೀನಿ. 2018 ಸಾವಿರಗಟ್ಟಲೆ ಕೇಸಸ್ಸು ಇನ್ನೂ ಮುಂದುವರಿತಾನೆ ಇದೆ. ನಾವೆಲ್ಲರೂ ಮುಂದೆ ಬಂದರೆ ಖಂಡಿತ ಇದಕ್ಕೆ ತಡೆ ಹಾಕ್ಬೋದು. ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಇನ್ನೇನಾಗ್ಬೇಕು ಮೇಡಮ್, ಇಲ್ಲೇನಾದ್ರೂ ಬದಲಾಗತ್ತ? ಪಾಸ್, ಡೆತ್ ಪೆನಾಲ್ಟಿ, ಏನು ಬದಲಾಗ? ಈ ಜನ, ಸಮಾಜ ಎಲ್ಲ ಬದಲಾಗ್ಬೇಕು. ಇಲ್ಲ ಅಂದ್ರೆ